ಮೋದಿ ವಿರುದ್ಧ ಅವಿಶ್ವಾಸ ಮಂಡಿಸಿದ್ದು ಸರಿನಾ ತಪ್ಪ ಮೋದಿ ಅವಿಶ್ವಾಸ ಭಾಷಣಕ್ಕೆ ಜನ ಹೇಳಿದ್ದೇನ್ ಗೊತ್ತಾ ಏನಿದು ಮೋದಿ ಫಾರ್ಟಿ ಏಟ್ ಪರ್ಸೆಂಟ್ ವರ್ಸಸ್ ರಾಹುಲ್ ಟ್ವೆಂಟಿ ಟೂ ಪರ್ಸೆಂಟ್ ನರೇಂದ್ರ ಮೋದಿ ಪ್ರಧಾನಿಯಾಗಿ ಹತ್ತು ವರ್ಷ ಆಗ್ತಾ ಇದೆ ಒಂಬತ್ತು ವರ್ಷ ಕಂಪ್ಲೀಟ್ ಮಾಡಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಿಂದ ಈವರೆಗೆ ಈ ಒಂಬತ್ತು ವರ್ಷಗಳ ಅವಧಿಯಲ್ಲಿ ಭಾರತದಲ್ಲಿ ಅತ್ಯಂತ ಪಾಪ್ಯುಲರ್ ವ್ಯಕ್ತಿ ಯಾರಪ್ಪ ಅಂದರೆ ಅದು ಒನ್ ಆ್ಯಂಡ್ ಓನ್ಲಿ ಪ್ರಧಾನಿ ನರೇಂದ್ರ ಮೋದಿ ಬರೀ ಭಾರತ ಯಾಕೆ ಇಡೀ ವಿಶ್ವದಲ್ಲಿ ಯಾರಪ್ಪ ಪಾಪ್ಯುಲರ್ ವ್ಯಕ್ತಿ ಅಂದರೆ ಅದು ನರೇಂದ್ರ ಮೋದಿ ಅನ್ನೋ ಒಂದು ಉತ್ತರ ಬರುತ್ತೆ ಇತ್ತೀಚೆಗೆ ಇಂಡಿಯಾ ಟುಡೇ ಮತ್ತು ಸಿ ವೋಟರ್ಸ್ ಒಂದು ಸರ್ವೆಯನ್ನು ಮಾಡಿದೆ ಏನು ಸರ್ವೆ ಅಂದರೆ ಈ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಮೈತ್ರಿಕೂಟ ಇಂಡಿಯಾ ಮೈತ್ರಿಕೂಟ ಏನು ಅವಿಶ್ವಾಸ ನಿರ್ಣಯವನ್ನು ಮನ್ನೆ ಮಾಡಿತ್ತು ಇದು ಸರಿನಾ ತಪ್ಪ ಇದೊಂದು ಈ ಅವಿಶ್ವಾಸ ನಿರ್ಣಯದ ವಿಚಾರವಾಗಿ ರಾಹುಲ್ ಗಾಂಧಿ ಭಾಷಣ ಮಾಡಿದರು ನರೇಂದ್ರ ಮೋದಿ ಅವರು ಭಾಷಣ ಮಾಡಿದ್ರು ಅಮಿತ್ ಶಾ ಅವರು ಭಾಷಣ ಮಾಡಿದ್ರು ಈ ಭಾಷಣದಲ್ಲಿ ಯಾರು ಸರಿ ಯಾರು ತಪ್ಪು ಯಾರ ಪರವಾಗಿ ಜನರ ಒಲವಿದೆ ಜಾಸ್ತಿ ನರೇಂದ್ರ ಮೋದಿ ಭಾಷಣ ಅದ್ಭುತವಾಗಿತ್ತಾ ರಾಹುಲ್ ಗಾಂಧಿ ಭಾಷಣ ಅದ್ಭುತವಾಗಿತ್ತಾ ಅಥವಾ ಅಮಿತ್ ಶಾ ಭಾಷಣ ಅದ್ಭುತವಾಗಿತ್ತಾ ಯಾರ ಭಾಷಣ ತುಂಬ ಚೆನ್ನಾಗಿತ್ತು ಅನ್ನೋದ್ರ ಬಗ್ಗೆ ಸರ್ವೆ ನಡೆಸಿದೆ ಯಾಕೆ ಸರ್ವೆ ನಡೆಸಿದೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನರೇಂದ್ರ ಮೋದಿ ವರ್ಸಸ್ ರಾಹುಲ್ ಗಾಂಧಿ ಭಾಷಣದ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಕಾಂಗ್ರೆಸ್ಸಿಗರು ರಾಹುಲ್ ಗಾಂಧಿಯ ಭಾಷಣವನ್ನು ಇಷ್ಟು ಲಕ್ಷ ಜನ ನೋಡಿದ್ದಾರೆ ರಾಹುಲ್ ಗಾಂಧಿಯ ಭಾಷಣವನ್ನು ಇಷ್ಟು ಜನ ಲೈಕ್ ಮಾಡಿದ್ದಾರೆ ರಾಹುಲ್ ಗಾಂಧಿ ಭಾಷಣ ತಮ್ಮ ಯೂಟ್ಯೂಬ್ನಲ್ಲಿ ಇಷ್ಟು ವ್ಯೂಸ್ ಹೋಗಿದೆ ಈಗೆಲ್ಲ ಡಿಜಿಟಲ್ ಮೀಡಿಯಾ ಹಾಗಾಗಿ ರಾಹುಲ್ ಗಾಂಧಿ ಭಾಷಣವನ್ನು ಇಡೀ ದೇಶಾದ್ಯಂತ ಎಷ್ಟು ಜನ ನೋಡಿದ್ದಾರೆ ಎಷ್ಟು ಲೈಕ್ಸ್ ಬಂತು ಎಷ್ಟು ಕಮೆಂಟ್ಸ್ ಬಂತು ಇದೆಲ್ಲವನ್ನು ಕೂಡ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾ ನರೇಂದ್ರ ಮೋದಿ ಭಾಷಣಕ್ಕಿಂತ ರಾಹುಲ್ ಗಾಂಧಿ ಭಾಷಣವನ್ನು ಇಡೀ ದೇಶದ ಜನ ಇಷ್ಟಪಟ್ಟಿದ್ದಾರೆ ಅಂತ ಪೋಸ್ಟ್ ಮಾಡಿದರು ಬಿ ಜೆ ಪಿ ಸುಮ್ಮನೆ ಇರ್ತಾರಾ ಡಿಜಿಟಲ್ ಮೀಡಿಯಾಗೆ ಒಂದು ರೀತಿ ಪಿತಾಮಹರು ಕ ಭಾರತದಲ್ಲಿ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ನರೇಂದ್ರ ಮೋದಿಯನ್ನು ಎಷ್ಟು ಪ್ರಚಾರ ಮಾಡಬೇಕು ಅದಕ್ಕೆ ಡಿಜಿಟಲ್ ಮೀಡಿಯಾವನ್ನು ಹೇಗೆ ಬಳಸ್ಕೊಂಡ್ರು ಅನ್ನೋದು ಇಡೀ ದೇಶಕ್ಕೆ ಗೊತ್ತು ಕಾಂಗ್ರೆಸ್ಗೆ ಕೌಂಟ್ರಾಗಿ ಬಿ ಜೆ ಪಿ ಕೂಡ ನರೇಂದ್ರ ಮೋದಿ ಭಾಷಣ ಎಷ್ಟು ಪಾಪ್ಯುಲರ್ ಆಯಿತು ಅವಿಶ್ವಾಸ ನಿರ್ಣಯದ ವಿರುದ್ಧ ನರೇಂದ್ರ ಮೋದಿಯವರ ಭಾಷಣ ಏನಿತ್ತು ಸಂಸತ್ನಲ್ಲಿ ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಯಿತು ಅನ್ನೋದನ್ನ ಬಿ ಜೆ ಪಿಗಳು ಕೂಡ ಹೇಳಿದರು ಓಕೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಕಚ್ಚಾಡ್ತಾನೆ ಇದೆ ಇನ್ನೂ ಕೂಡ ಈ ನಡುವೆ ಇಂಡಿಯಾ ಟುಡೇ ಮತ್ತು ಸಿ ವೋಟ್ರ್ ಒಂದು ಸಮೀಕ್ಷೆಯನ್ನು ಮಾಡಿದೆ ಅದೇನಪ್ಪ ಅಂದರೆ ಈ ಒಂದು ಅವಿಶ್ವಾಸ ನಿರ್ಣಯ ವಿಚಾರವಾಗಿ ಮಾತನಾಡಬೇಕಾದ್ರೆ ನರೇಂದ್ರ ಮೋದಿ ಭಾಷಣಕ್ಕೆ ಎಷ್ಟು ಜನ ಇಷ್ಟಪಟ್ಟಿದ್ದಾರೆ ಚೆನ್ನಾಗಿತ್ತು ನರೇಂದ್ರ ಮೋದಿ ಭಾಷಣ ತುಂಬ ಚೆನ್ನಾಗಿತ್ತು ಅಂತ ಎಷ್ಟು ಜನ ಹೇಳಿದಾರಪ್ಪ ಅಂದರೆ ನೂರು ಜನದಲ್ಲಿ ನಲ್ವತ್ತಾರು ಜನ ಪಿ ಎಮ್ ನರೇಂದ್ರ ಮೋದಿ ಸ್ಪೀಚ್ ಕರೆಕ್ಟಾಗಿತ್ತು ಅಂತ ಹೇಳಿದ್ದಾರೆ ತಮ್ಮ ಅಭಿಪ್ರಾಯವನ್ನು ನರೇಂದ್ರ ಮೋದಿ ಪರವಾಗಿ ನಲವತ್ತಾರು ಪರ್ಸೆಂಟ್ ಜನ ಹೌದು ನರೇಂದ್ರ ಮೋದಿ ಸರಿಯಾಗಿ ಮಾತಾಡಿದ್ರು ಅಂತ ಹೇಳಿದ್ದಾರೆ ಇನ್ನು ಅಮಿತ್ ಶಾ ಅವರ ಸ್ಪೀಚ್ಗೆ ಕೇವಲ ಹದಿನಾಲ್ಕು ಪರ್ಸೆಂಟ್ ಜನ ಮಾತ್ರ ಅಮಿತ್ ಶಾ ಸ್ಪೀಚ್ ಇಷ್ಟ ಆಯಿತು ಅಂತ ಹದಿನಾಲ್ಕು ಪರ್ಸೆಂಟ್ ಜನ ಹೇಳಿದ್ದಾರೆ ಸೊ ನರೇಂದ್ರ ಮೋದಿಗೆ ನಲವತ್ತಾರು ಪರ್ಸೆಂಟು ಅಮಿತ್ ಶಾಗೆ ಹದಿನಾಲ್ಕು ಪರ್ಸೆಂಟ್ ಜನ ಸ್ಪೀಚ್ಗೆ ಓಕೆ ಗುಡ್ ಅಂತ ಹೇಳಿದ್ದಾರೆ ಅಂದರೆ ನೂರು ಪರ್ಸೆಂಟಲ್ಲಿ ಅರವತ್ತು ಪರ್ಸೆಂಟು ಬಿ ಜೆ ಪಿ ನಾಯಕರಿಗೇ ಬಂದಿದೆ ಅವರ ಸ್ಪೀಚ್ ಚೆನ್ನಾಗಿತ್ತು ಅಂತ ಹಾಗಿದ್ರೆ ರಾಹುಲ್ ಗಾಂಧಿ ಸ್ಪೀಚ್ಗೆ ಎಷ್ಟು ಜನ ಲೈಕ್ ಮಾಡಿದ್ದಾರೆ ಎಷ್ಟು ಜನ ಚೆನ್ನಾಗಿತ್ತು ಅಂತ ಹೇಳಿದಾರಪ್ಪ ಅಂದರೆ ನೂರು ಜನದಲ್ಲಿ ಇಪ್ಪತ್ತೆರಡು ಜನ ಅಂದರೆ ಇಪ್ಪತ್ತೆರಡು ಪರ್ಸೆಂಟ್ ನರೇಂದ್ರ ಮೋದಿಯವರಿಗಿಂತೂ ರಾಹುಲ್ ಗಾಂಧಿಯವರ ಭಾಷಣ ಅದ್ಭುತವಾಗಿತ್ತು ರಾಹುಲ್ ಗಾಂಧಿ ಭಾಷಣ ಚೆನ್ನಾಗಿತ್ತು ಅಂತ ಇಪ್ಪತ್ತೆರಡು ಪರ್ಸೆಂಟ್ ಜನ ಹೇಳ್ತಾರೆ ನರೇಂದ್ರ ಮೋದಿಗೆ ಫಾರ್ಟಿ ಏಟ್ ಪರ್ಸೆಂಟ್ ರಾಹುಲ್ ಗಾಂಧಿಗೆ ಟ್ವೆಂಟಿ ಟು ಪರ್ಸೆಂಟ್ ಅಮಿತ್ ಶಾಗೆ ಫೋರ್ಟೀನ್ ಪರ್ಸೆಂಟ್ ಕಾಂಗ್ರೆಸ್ಸಿಗರಿಗೆ ಒಂದು ಖುಷಿ ವಿಚಾರ ಏನಪ್ಪ ಅಂದರೆ ಅಮಿತ್ ಶಾಗಿಂತೂ ರಾಹುಲ್ ಗಾಂಧಿ ಸ್ಪೀಚ್ ಚೆನ್ನಾಗಿದೆ ಅಮಿತ್ ಶಾಗಿಂತೂ ರಾಹುಲ್ ಗಾಂಧಿ ಪಾಪ್ಯುಲರ್ ಲೀಡರ್ ಅನ್ನೋದನ್ನು ಈಗ ಕಾಂಗ್ರೆಸ್ಸಿಗರು ಈಗ ಇದನ್ನ ಏನು ಟ್ರೆಂಡ್ ಮಾಡ್ತಾ ಇದ್ದಾರೆ ಇನ್ನು ತುಂಬ ಜನ ಇವರ ಇಂಡಿಯಾ ಟುಡೇ ಮತ್ತು ಸಿ ವೋಟರ್ ಸರ್ವೆ ಪ್ರಕಾರ ಸುಮಾರು ಐವತ್ತೊಂದು ಪರ್ಸೆಂಟ್ ಜನ ಈ ಅಪೋಸಿಷನ್ ಏನು ಅವಿಶ್ವಾಸ ನಿರ್ಣಯವನ್ನು ಮಂಡಿಸ್ತು ಅದು ಮಂಡಿಸ್ಬಾರ್ದಾಗಿತ್ತು ತಪ್ಪು ಮಾಡಿದ್ರು ಯಾಕಂದರೆ ಬಹುಮತ ಇತ್ತು ಬಿ ಜೆ ಪಿ ಸರ್ಕಾರಕ್ಕೆ ಅವಿಶ್ವಾಸ ನಿರ್ಧಾರವೇ ಸರಿ ಇಲ್ಲ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿದ್ರು ರಾಂಗು ಅಂತ ಐವತ್ತೊಂದು ಪರ್ಸೆಂಟ್ ಜನ ಹೇಳಿದ್ದಾರೆ ಇನ್ನು ಉಳಿದವರು ಸರಿ ಅಂತ ಹೇಳಿದರೆ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಈಕ್ವಲ್ ಆಗೇ ಇದೆ ದೊಡ್ಡದೇನಲ್ಲ ಅದು ಇನ್ನು ಈ ಅವಿಶ್ವಾಸ ನಿರ್ಣಯದ ವಿಚಾರವಾಗಿ ಯಾರಿಗೆ ಲಾಭ ಆಯಿತು ಇಂಡಿಯಾ ಮೈತ್ರಿಗಳಿಗೆ ಲಾಭ ಆಯಿತಾ ಅಥವಾ ಬಿ ಜೆ ಪಿಯ ಎನ್ ಡಿ ಎ ಮೈತ್ರಿ ಕೂಡಕ್ಕೆ ಲಾಭ ಆಯಿತಾ ಅನ್ನೋ ಒಂದು ಪ್ರಶ್ನೆಗೆ ಈ ಒಂದು ಸರ್ವೇಲಿ ನಲವತ್ತು ಪರ್ಸೆಂಟಷ್ಟು ಜನ ಈ ಅವಿಶ್ವಾಸ ನಿರ್ಣಯದ ವಿಚಾರವಾಗಿ ಇಂಡಿಯಾ ಮೈತ್ರಿಗಿಟ್ಗುಂತಲೇ ಹೆಚ್ಚಾಗಿ ಎನ್ ಡಿ ಎ ಕೂಟಕ್ಕೇ ಲಾಭ ಆಗಿದೆ ಅಂತ ಹೇಳಿದ್ರೆ ಹದಿಮೂರು ಪರ್ಸೆಂಟ್ ಜನ ಇಲ್ಲ ಇಲ್ಲ ಅಪೋಸಿಷನ್ ಪಾರ್ಟಿಯವ್ರಿಗೆ ಇದು ಲಾಭ ಆಗಿದೆ ನರೇಂದ್ರ ಮೋದಿಯವರನ್ನ ಮಾತಾಡಿಸ್ಬೇಕಾಗಿತ್ತು ಹಾಗಾಗಿ ಇದೇ ಒಂದೇ ಮಾರ್ಗ ಇತ್ತು ಹಾಗಾಗಿ ಅದಕ್ಕೆ ಅನಿವಾರ್ಯ ಆಗಿತ್ತು ಹೀಗಾಗಿ ಕಾಂಗ್ರೆಸ್ ಹಾಗೂ ಇಂಡಿಯಾ ಮೈತ್ರಿಕೂಟಕ್ಕೆ ಇದರ ಲಾಭ ಆಗಿದೆ ಅಂತ ಹದಿಮೂರು ಪರ್ಸೆಂಟ್ ಜನ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಒಟ್ಟಿನಲ್ಲಿ ಒಂದು ಕಡೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಸೋಷಿಯಲ್ ಮೀಡ್ಯಾದಲ್ಲಿ ವಾರ್ ನಡೀತಾ ಇದೆ ಯಾರು ಪಾಪ್ಯುಲರ್ ಲೀಡರ್ ಯಾರು ಸ್ಪೀಚು ಎಷ್ಟು ಜನ ನೋಡಿದ್ದಾರೆ ಎಷ್ಟು ಜನ ಇಷ್ಟ ಆಗಿದೆ ಅಂದ್ಬಿಟ್ಟು ಕಾಂಗ್ರೆಸ್ಸಿಗರು ನರೇಂದ್ರ ಮೋದಿಗಿಂತೂ ರಾಹುಲ್ ಗಾಂಧಿ ದೊಡ್ಡ ಲೀಡರ್ ಅನ್ನೋದಕ್ಕೆ ಇದೇ ಸಾಕ್ಷಿ ನೋಡಿ ಅವ್ರ ಭಾಷಣವನ್ನು ಎಷ್ಟು ಜನ ನೋಡಿದ್ದಾರೆ ಅಂತ ಏನೋ ಅಂಕಿಅಂಶಗಳ ಸಮೇತ ಇಡ್ತಾ ಇದ್ದಾರೆ ಈ ಕಡೆ ಬಿ ಜೆ ಪಿಯವರು ಕೂಡ ನಾವೇನು ಕಂಬಿಲ್ಲ ಅಂತ ಅವರು ಇಡ್ತಾ ಇದ್ದಾರೆ ಈ ನಡುವೆ ಇಂಡಿಯಾ ಟುಡೇ ಸಿ ವೋಟರ್ ಒಂದು ಸಮೀಕ್ಷೆಯನ್ನು ಮಾಡಿ ನಲವತ್ತೆಂಟು ಪರ್ಸೆಂಟ್ ಮೋದಿ ಹದಿನಾಲ್ಕು ಪರ್ಸೆಂಟ್ ಅಮಿತ್ ಶಾ ಇಪ್ಪತ್ತೆರಡು ಪರ್ಸೆಂಟ್ ರಾಹುಲ್ ಗಾಂಧಿ ಭಾಷಣಕ್ಕೆ ಜನ ಒಪ್ಪಿಗೆಯನ್ನು ಲೈಕ್ ಮಾಡಿದ್ದಾರೆ ಅಂತ ನಿಮ್ಮ ಪ್ರಕಾರ ಯಾರ ಭಾಷಣ ಚೆನ್ನಾಗಿತ್ತು ಯಾರ ಭಾಷಣ ಹೇಗಿತ್ತು ನೀವು ಯಾರಿಗೆ ಮಾರ್ಕ್ಸ್ ಕೊಡ್ತೀರಾ ನರೇಂದ್ರ ಮೋದಿ ಅಮಿತ್ ಶಾ ರಾಹುಲ್ ಗಾಂಧಿ ಮೂರೇ ಆಪ್ಷನು ಮೂರರಲ್ಲಿ ಯಾರಿಗೆ ನಿಮ್ಮ ಓಟ್ ಕೊಡ್ತೀರಾ ಯಾರು ಬೆಸ್ಟ್ ಸ್ಪೀಚ್ ಮಾಡಿದ್ರು ಲೋಕಸಭೆಯಲ್ಲಿ ಈ ಅವಿಶ್ವಾಸ ನಿರ್ಣಯ ಮಂಡನೆ ಆಯ್ತಲ್ಲ ಅದ್ರ ಮೇಲೆ ಭಾಷಣ ಆಗಬೇಕಾದ್ರೆ ಚರ್ಚೆ ಆಗಬೇಕಾದ್ರೆ ಈ ಮೂರು ಜನದಲ್ಲಿ ಯಾರ್ದು ಬೆಸ್ಟ್ ಭಾಷಣ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ